ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಡೈಲಿ ಕೂಡ ಒಂದೊಂದು ಪೊಲಿಟಿಕಲ್ ಇನ್ಸೈಟ್ ಸುದ್ದಿನ ಕೊಡ್ತಾ ಇದೆ ಇವತ್ತು ಒಡಿಶಾಗೆ ಸಂಬಂಧಪಟ್ಟ ಒಂದು ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ ಇವತ್ತು ಒಡಿಶಾ ಪ್ರಕರಣ ಅಂತ ನೆನ್ಪಾದ್ರೆ ಒಡಿಶಾ ಅಂತ ನೆನಪಾದ್ರೆ ಅಲ್ಲಿ ಬರುವಂತಹ ಘಟನೆ ರೈಲು ದುರಂತ ಅಂದ್ರೆ ಮೂರು ರೈಲುಗಳ ಮಧ್ಯೆ ನಡೆದಂತಹ ಸರಣಿ ಅಪಘಾತವೇ ನೆನ್ಪಾಗ್ಬಿಡುತ್ತೆ ಭಾರತದ ಇತಿಹಾಸದಲ್ಲೇ ಎಂದೂ ಕೂಡ ನಡೆಯದಂತಹ ದುರಂತ ನಡೆದು ಹೋಗಿತ್ತು ಆ ದುರಂತದಲ್ಲಿ ಇನ್ನೂರ ಎಂಬತ್ತೆಂಟಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರೆ ಸಾವಿರಕ್ಕೂ ಹೆಚ್ಚು ಜನ ಇನ್ನೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಎಷ್ಟೊಂದು ಜನರು ಚಿಕಿತ್ಸೆ ಪಡೆದು ಮನೆಗೆ ಕೂಡ ತೆರಳಿದ್ದಾರೆ ಆದ್ರೆ ನಾವು ಇವತ್ತು ಮಾತನಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತ ಅಂದ್ರೆ ಆ ಒಂದು ರೈಲ್ವೆ ದುರಂತದಲ್ಲಿ ಯಾರೆಲ್ಲ ಸಾವನ್ನಪ್ಪಿದ್ರು ಅವರ ಶವಗಳನ್ನ ಬಹನಾಗ ಹೈಸ್ಕೂಲ್ ನಲ್ಲಿ ಶೇಖರಣೆ ಮಾಡಿ ಇಡ್ಲಾಗಿತ್ತು ಯಾಕಂದ್ರೆ ಆ ಪ್ರಯಾಣಿಕರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಸಂಬಂಧಿಸಿದಂತಹ ಕುಟುಂಬಸ್ಥರು ಏನಿದ್ದಾರೆ ಅವರು ಶವವನ್ನ ಪತ್ತೆ ಹೆಚ್ಚಿ ತಗೊಂಡು ಹೋಗ್ಲಿ ಅನ್ನುವಂತಹ ಕಾರಣಕ್ಕೆ ಶವಗಳನ್ನ ಅಲ್ಲಿ ಸಂಗ್ರಹಿಸಿ ಇಡಲಾಗಿತ್ತು ಬಹನಾಗ ಹೈಸ್ಕೂಲ್ ನಲ್ಲಿ ಆದ್ರೆ ಆ ಹೈಸ್ಕೂಲ್ ಅನ್ನೇ ಇವತ್ತು ಧ್ವಂಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಹೈಸ್ಕೂಲ್ ಅನ್ನ ಈಗ ಕೆಡವಿದ್ದಾರೆ ಹಾಗಾದ್ರೆ ಆ ಹೈಸ್ಕೂಲ್ ಅನ್ನ ಡೆಮಾಲಿಶ್ ಮಾಡೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ ಬಹನಾಗ ಹೈಸ್ಕೂಲ್ ನಲ್ಲಿ ಮೂರು ಕೊಠಡಿಗಳನ್ನ ಮಾತ್ರ ಸೀಮಿತ ಮಾಡಲಾಗಿತ್ತು ಅಂದ್ರೆ ಶವಗಳೇನಿದ್ದಾವೆ ಆ ಶವಗಳನ್ನ ಇರಿಸೋದಕ್ಕೆ ಅಂತ ಮೂರು ಕೊಠಡಿಗಳಿಗೆ ಪರ್ಮಿಷನ್ ಅನ್ನ ಕೊಡ್ಲಾಗಿತ್ತು ಜಿಲ್ಲಾಡಳಿತದಿಂದ ಆದ್ರೆ ಜಿಲ್ಲಾಡಳಿತದಿಂದ ಮೂರು ಕೊಠಡಿಗಳಿಗೆ ಪರ್ಮಿಷನ್ ಕೊಟ್ಟಿದ್ರೆ ಅಲ್ಲಿ ಶವಗಳನ್ನ ಇರಿಸುವಂತಹ ಟೈಮ್ ನಲ್ಲಿ ಮತ್ತೆ ಶವಗಳನ್ನ ಪತ್ತೆ ಹಚ್ಚಿ ತಗೊಂಡು ಹೋಗ್ಬೇಕಲ್ಲ ಹಾಗಾಗಿ ಇಡೀ ಒಂದು ಶಾಲಾ ಆವರಣದ ತುಂಬಾ ತುಂಬೆಲ್ಲ ಕೂಡ ಶವಗಳನ್ನ ಇರಿಸಲಾಗಿತ್ತು ಆ ಶವಗಳನ್ನ ಇರಿಸಿದ್ದಕ್ಕಾಗಿ ಪೋಷಕರು ಮತ್ತೆ ಅಲ್ಲಿನ ಗ್ರಾಮಸ್ಥರು ಅದೇ ರೀತಿಯಾಗಿ ಮಕ್ಕಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ರು ಯಾಕಪ್ಪ ಅಂತಂದ್ರೆ ಮೂರು ಕೊಠಡಿಗಳನ್ನ ಮಾತ್ರ ಸೀಮಿತವಾಗಿ ಕೊಡ್ಲಾಗಿತ್ತು ಜಿಲ್ಲಾಡಳಿತ ಆದ್ರೆ ಯಾಕೆ ನೀವು ಎಲ್ಲಾ ಕೊಠಡಿಗಳನ್ನ ಇಡೀ ಶಾಲಾ ಆವರಣವನ್ನೇ ಬಳಸ್ಕೊಳ್ತಾ ಇದ್ದೀರಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು ಆದ್ರೂ ಕೂಡ ಜಿಲ್ಲಾಡಳಿತದ ಗಮನಕ್ಕೆ ಬರ್ದೇನೆ ಈ ಒಂದು ಘಟನೆ ನಡೆದೇ ಹೋಯ್ತು ಅಂದ್ರೆ ಇಡೀ ಶಾಲೆಯನ್ನ ಶವಾಗಾರವನ್ನಾಗೆ ಒಂಥರ ಮಾರ್ಪಾಡು ಮಾಡಿಬಿಟ್ಟಿದ್ರು ಹಾಗಾಗಿ ಈಗ ಪೋಷಕರು ಮತ್ತೆ ಮಕ್ಕಳಲ್ಲಿ ಆತಂಕ ಹುಟ್ಕೊಂಡಿದೆ ಆ ಆತಂಕ ಏನು ದೆವ್ವ ಭೂತಗಳ ಆತಂಕ ಮೊದ್ಲಿಂದನೂ ಕೂಡ ಭಾರತೀಯ ಸಂಸ್ಕೃತಿ ಅಂತ ಬಂದ್ರೆ ಒಂದ್ ಕಡೆ ದೈವ ದೇವ್ರು ಅದೇ ರೀತಿಯಾಗಿ ಇನ್ನೊಂದ್ ಕಡೆ ದೆವ್ವದ ಬಗ್ಗೆ ಕೂಡ ಒಂದು ಜಾಗೃತಿ ಇದ್ದೇ ಇದೆ ಮೊದ್ಲಿಂದಾನೂ ಕೂಡ ಅದು ಮೂಢನಂಬಿಕೆ ಅಂತಾನು ಅಂದ್ಕೋಬಹುದು ಅಥವಾ ಇನ್ನು ಕೆಲವರು ನೆಗೆಟಿವ್ ಮತ್ತೆ ಪಾಸಿಟಿವ್ ಎನರ್ಜಿ ಅಂತೇಳಿ ವೈಜ್ಞಾನಿಕವಾಗಿ ಕೂಡ ನಂಬ್ತಾರೆ ಅಂತಹ ಕಾಲದಲ್ಲಿ ಇರುವಂತಹ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂತಹ ನಾವು ಈಗ ಭೂತ ಪ್ರೇತಗಳ ಭಯಕ್ಕೆ ಒಡಿಶಾದಲ್ಲೂ ಕೂಡ ಪೋಷಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿನೇ ಭೂತ ಪ್ರೇತಗಳು ಬಂದ್ಬಿಡ್ತಾವೆ ಅದರಲ್ಲೂ ಕೂಡ ಈ ಒಂದು ಒಡಿಶಾ ಪ್ರಕರಣದಲ್ಲಿ ಒಡಿಶಾ ರೈಲು ದುರಂತದಲ್ಲಿ ಅನೇಕರು ಸಾವನ್ನಪ್ಪಿದ್ದಾರೆ ಮಕ್ಕಳು ಇರ್ಬೋದು ವಯಸ್ಸಾದವರು ಇರ್ಬೋದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡವರು ಇರ್ಬೋದು ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅವರ ಆಸೆ ಆಕಾಂಕ್ಷೆಗಳು ಅರ್ಧಕ್ಕೆ ಮುಗ್ದು ಹೋಗಿದ್ದಾವೆ ಹಾಗಾಗಿ ಅವರು ಭೂತ ಪ್ರೇತಗಳಾಗಿ ಮಕ್ಕಳನ್ನ ಕಾಡಬಹುದು ಈ ಒಂದು ಶಾಲೆಯಲ್ಲಿ ನಮ್ಮ ಮಕ್ಕಳು ಓದೋದು ಬೇಡ ಶಾಲೆಗೆ ನಾವು ಮಕ್ಕಳನ್ನ ಕಳಿಸೋದಿಲ್ಲ ಅಂತ ಬೇಷರತ್ತಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಪೋಷಕರು ಅದೇ ರೀತಿಯಾಗಿ ಮಕ್ಕಳು ಕೂಡ ನಾವು ಶಾಲೆಗೆ ಬರೋದೇ ಇಲ್ಲ ಅಂತ ಪಟ್ಟನ್ನ ಹಿಡಿದ್ರು ಹೀಗಾಗಿನೇ ಆ ಶಾಲೆಯಲ್ಲಿ ಭೂತ ಪ್ರೇತಗಳ ಕಾಟ ಶುರುವಾಗ್ಬಿಡುತ್ತೆ ಶವಗಳನ್ನು ಇಟ್ಟಿದ್ರಿಂದ ಶವಗಾರವಾಗಿ ಮಾರ್ಪಾಡಾಗ್ಬಿಟ್ಟಿದೆ ಅನ್ನೋ ಕಾರಣಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದಲ್ದೆ ಗ್ರಾಮಸ್ಥರು ಕೂಡ ಶಾಲೆಯನ್ನ ಕೆಡ್ಗೋದಕ್ಕೆ ಮುಂದಾಗಿದ್ರು ಈಗ ಜಿಲ್ಲಾಡಳಿತ ಕೂಡ ಅದಕ್ಕೆ ಪರ್ಮಿಷನ್ ನ ಕೊಟ್ಟು ಜಿಲ್ಲಾಡಳಿತನೇ ಮುಂದೆ ನಿಂತ್ಕೊಂಡು ಈಗ ಶಾಲೆಯನ್ನ ಡೆಮಾಲಿಶ್ ಮಾಡೋದಕ್ಕೆ ಮುಂದಾಗಿದೆ ಶಾಲೆಯ ಡೆಮಾಲಿಶಿಂಗ್ ಪ್ರಕ್ರಿಯೆ ಕೂಡ ಪ್ರಾರಂಭವಾಗ್ಬಿಟ್ಟಿದೆ ಹಾಗಾದ್ರೆ ಶಾಲೆ ಡೆಮಾಲಿಶ್ ಆದ್ಮೇಲೆ ಏನಾಗುತ್ತೆ ಶಾಲೆ ಬೇಕಲ್ಲ ಓದೋದಕ್ಕೆ ಅಂತ ಜಿಲ್ಲಾಡಳಿತ ಕೂಡ ಇದ್ರ ಬಗ್ಗೆ ತಲೆಯನ್ನ ಕೆಡಿಸಿಕೊಂಡು ಅದೇ ಜಾಗದಲ್ಲಿ ಹೊಸ ಶಾಲೆಯನ್ನ ನಿರ್ಮಾಣ ಮಾಡೋದಕ್ಕೆ ಕೂಡ ಮುಂದಾಗ್ತಿದೆ ಅಂದ್ರೆ ಅರವತ್ತೈದು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದಂತ ಈ ಹಳೆ ಕಟ್ಟಡವನ್ನ ಕೆಡಬೋದಕ್ಕೆ ಈ ಒಂದು ರೈಲ್ವೆ ದುರಂತ ಒಂದು ಸಾಕ್ಷಿ ಆಯಿತು ಅಂತಾನೆ ಹೇಳ್ಬೋದು ಅಂದ್ರೆ ಅರವತ್ತೈದು ವರ್ಷಗಳಿಂದ ಅದೇ ಕಟ್ಟಡದಲ್ಲಿ ಮಕ್ಳು ಓದ್ತಾ ಇದ್ರು ಅಂದ್ರೆ ಆ ಪೀಳಿಗೆ ಬರ್ತಾನೆ ಇತ್ತು ಓದ್ ಹೋಗ್ತಾನೆ ಇದ್ರು ಹಳೆ ಕಟ್ಟಡ ಅನ್ನುವಂತ ಭಯ ಕೂಡ ಇತ್ತು ಆದ್ರೀಗ ಹೊಸ ಕಟ್ಟಡದಲ್ಲಿ ಮಕ್ಕಳು ಓದೋದಕ್ಕೆ ತಯಾರಾಗ್ತಿದ್ದಾರೆ ಅಂದ್ರೆ ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡ್ತೀವಿ ಅಂತ ಜಿಲ್ಲಾಡಳಿತ ಕೂಡ ಭರವಸೆಯನ್ನ ಕೊಟ್ಟಿದೆ ಒಟ್ನಲ್ಲಿ ರೈಲ್ವೆ ದುರಂತದಿಂದಾಗಿ ಒಡಿಶಾ ಅಂದ್ರೆ ಬಹನಾಗ ಹೈಸ್ಕೂಲ್ ಈಗ ಹೊಸದಾಗಿ ಮಾರ್ಪಾಡಾಗುತ್ತೆ ಬಹನಾಗ ಹೈಸ್ಕೂಲ್ ಅನ್ನ ಕೆಡವಿ ಮತ್ತೆ ಅದೇ ಜಾಗದಲ್ಲೇ ಹೊಸ ಹೈಸ್ಕೂಲ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ ಒಟ್ನಲ್ಲಿ ರೈಲ್ವೆ ದುರಂತದಲ್ಲಿ ಇನ್ನೂರ ಎಂಬತ್ತೆಂಟಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅದೇ ರೀತಿಯಾಗಿ ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡು ಚಿಕಿತ್ಸೆಯನ್ನ ಪಡ್ಕೋತಿದ್ದಾರೆ ಅದರ ಮಧ್ಯದಲ್ಲಿ ಈಗ ಬಹನಾಗ ಗ್ರಾಮದ ಒಂದು ಬಹನಾಗ ಜನರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಹೊಸ ಶಾಲೆ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಹಾಗಾದ್ರೆ ಹೊಸ ಶಾಲೆ ಯಾವಾಗ ನಿರ್ಮಾಣ ಆಗುತ್ತೆ ಆ ಒಂದು ಹೊಸ ಶಾಲಾ ಕಟ್ಟಡ ಹೇಗಿರುತ್ತೆ ಯಾಕಂದ್ರೆ ಈಗಾಗಲೇ ಜೂನ್ ತಿಂಗಳು ಬಂದಿರೋದ್ರಿಂದ ಶಾಲೆಗಳು ಕೂಡ ಆರಂಭವಾಗಿವೆ ಇನ್ನು ಈ ಕಟ್ಟಡದ ನಿರ್ಮಾಣದ ಪ್ರಕ್ರಿಯೆ ತುಂಬಾ ವೇಗವಾಗಿ ಆಗ್ಬೇಕಾಗುತ್ತೆ ಕಟ್ಟಡ ನಿರ್ಮಾಣ ಆಗ್ಬೇಕಾಗುತ್ತೆ ಶಾಲೆಗೆ ಮಕ್ಕಳನ್ನ ಕರೆತರುವಂತಹ ಕೆಲಸವನ್ನ ಕೂಡ ಜಿಲ್ಲಾಡಳಿತ ಮಾಡಬೇಕಾಗುತ್ತೆ ಹಾಗಾದ್ರೆ ಆದಷ್ಟು ಬೇಗ ಬಹನಾಗದಲ್ಲಿ ಹೊಸ ಹೈಸ್ಕೂಲ್ ನಿರ್ಮಾಣ ಆಗ್ಲಿ ಮಕ್ಕಳು ಮತ್ತೆ ಶಾಲೆಗೆ ಮರಳಲಿ ಅನ್ನೋದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಇನ್ನಷ್ಟು ಮಾಹಿತಿ ಹಾಗೂ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್ ಇದು ಕನ್ನಡಿಗರ ಧ್ವನಿ